ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಕಲಬುರಗಿ ತಾಲೂಕಿನ ಯಳವಂತಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಳಿಂಗರಾಯ ದೇವಸ್ಥಾನವನ್ನ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಉದ್ಘಾಟಿಸಿದ್ದರು. ಸಮೀಪದಲ್ಲಿರುವ ಯಳವಂತಿ ಗ್ರಾಮದಲ್ಲಿ ಶ್ರೀ ಮಳಿಂಗರಾಯ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗಿತು. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭ ಮಾರ್ಕೆಟ್, ಕಲಬುರಗಿ. ಯಳವಂತಿ ಸಿದ್ಧಾರೂಢ ಮಠದ ಮಾತೋಶ್ರೀ ಸರಸ್ವತಿ ದೇವಿ, ಹದ್ಗುಂದ ಮಠದ ಮಾತೋಶ್ರೀ ಶೂಲೀಲಾ ಗಂಗಾಧರ್ ಶರಣರು ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿದ್ದರು. ಕೇಳ್ಕೊಳ್ತಾ ಇದ್ದೀನಿ, ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಚಾಲನೆಗೊಳಿಸಬೇಕು. ಕ್ರಮ ನಿಮ್ಮ ಕಾರ್ಯಕ್ರಮ ಆಗಿರುವುದರಿಂದ ತಾವೆಲ್ಲರೂ ಕೂಡ ಅತ್ಯಂತ ಚೈತನ್ಯ ಕೊಡುವಂತಹ ಶಕ್ತಿ ಆ ದೀಪಕ್ಕೆ ಇರುವಂತಹದ್ದು. ನೆನೆ ಶತಮಾನದೊಳಗ ತಮ್ಮದೇ ಆದಂತ ಒಂದು ಅಂತ ಜೀವಂತವಾಗಿ ಮಾಳಿಂಗರಾಯನಿಗೆ ಇವತ್ತಿನ ತಕ್ಕ ನೀವು ಇಟ್ಕೊಂಡಿರಲಿಲ್ಲ, ಇವತ್ತಿನ ಮುಂದೆ ಇಟ್ಕೊಂಡಿದ್ದೀರಿ. ಮಾಳಿಂಗರಾಯನ ಇಟ್ಕೊಂಡಂತ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ನಾವು ಭಕ್ತಿಯಿಂದ ನಡ್ಕೋಬೇಕು. ನನ್ನ ಮನೇನೇ ದೇವಾಲಯ ನಾನು ಮಾಡ್ಕೋತೀನಿ ಅನ್ನಂತ ತೀರ್ಮಾನವನ್ನು ತಾಯಂದ್ರು ಮಾಡ್ಕೋಬೇಕು. ಯಾವ ಸತ್ಗೋ ಎದ್ದೇಳ್ತೀವಿ, ಕಸ ಗುಡಿಸಿದ್ರು ಆಯ್ತು ಬಿಟ್ಟರು ಆಯ್ತು, ದೇವ್ರ ಮುಂದೆ ದೀಪ ಹಚ್ಚದ್ರಾಯ್ತು ಬಿಟ್ಟರು ಆಯ್ತು. ಇಲ್ಲ, ಮಾಳಿಂಗರಾಯನ ಹತ್ರ ಬಂದು ಕೂತಂತ ಸಂದರ್ಭದಲ್ಲಿ ಪೂಜ್ಯ ಸ್ವಾಮಿಗಳು ತಾಯಂದ್ರ ಜೊತೆ ಕೂತಂತ ಸಂದರ್ಭದಲ್ಲಿ ನಾವು ಇಲ್ಲಿ ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕು. ಮುಂಚೆ ಅವ್ರಿಗೆ ನೀರು ಕೊಟ್ಟು ಕಾಫಿ ಕೊಟ್ಟು ಊಟ ಇದ್ರೆ ಊಟ ಹಾಕಿ, ಉಳಿದ್ರೆ ನಾವು ತಿಂತೀವಿ ತಾಯಂದ್ರು. ಇದು ನಮ್ಮ ಸಂಸ್ಕೃತಿ, ಬೇರೆ ಎಲ್ಲ ಕಡೆನೆ ಅವರು ಮುಂಚೆ ತಿಂತಾರೆ, ಆಮೇಲೆ ಬಂದ ಅತಿಥಿಗಳಿಗೆ ಇದ್ರೆ ಕೊಡ್ತಾರೆ ಇದ್ರೆ ಮನೆ ಕಳಿಸ್ತಾರೆ. ಇಲ್ಲ, ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಬಂದಂತ ಅತಿಥಿ ಅವನ ಭಕ್ತ, ದೇವರು ಅವನು ಕಳಿಸಿದ್ದಾನೆ ಅಂತೇಳಿ ಅವನು ಏನೇನು ಆತಿಥ್ಯ ಬೇಕಲ್ಲ ಆತಿಥ್ಯ ಮಾಡಂತ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಆರೋಗ್ಯದಲ್ಲಿ ಆರೋಗ್ಯ ಕೆಟ್ಟಿದ್ರು ಕೂಡ ಇವತ್ತು ಈ ಭಾಗದ ಜನರಿಗೆ ನಾನು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಬಂದಿರುವಂತ ಪರಮ ಪೂಜ್ಯರಾದಂತ ಸಿದ್ದರಾಮಾನಂದ ಮಹಾಪುರಿ ಮಹಾಸ್ವಾಮೀಜಿಗಳ ಚರಣಗಳಲ್ಲಿ ನಮಸ್ಕರಿಸಿ, ಈಗ ತಾನೇ ಮಾತನಾಡಿರುವಂತ ನಮ್ಮ ಪಕ್ಷದ ಹಿರಿಯರು, ಮುಖಂಡರು, ಮಾಜಿ ಉಪ ಮುಖ್ಯಮಂತ್ರಿಗಳಾದಂತ ಕೆಎಸ್ ಈಶ್ವರಪ್ಪ ಸಾಹೇಬ್ರೇ, ಮಾಲಿಕೆಯ ಗುತ್ತೇದಾರ್ ಕಾಕ ಅವರೇ, ವೇದಿಕೆ ಮೇಲೆ ಕೂತಂತ ಎಲ್ಲ ಹಿರಿಯರೇ, ನಾನು ಕೂಡ ತಮ್ಮ ಆಶೀರ್ವಾದದಿಂದ, ಪೂಜ್ಯರ ಆಶೀರ್ವಾದದಿಂದ, ಮಾಳಿಂಗರಾಯರ ಆಶೀರ್ವಾದದಿಂದ ಇವತ್ತು ಈ ಭಾಗದ ಶಾಸಕನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನನಗೆ ಸೇವೆಯನ್ನು ಸಲ್ಲಿಸಕ್ಕೆ ಅವಕಾಶ ನೀಡಿದಿರಿ. ನಾನು ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ. ಈ ಹಾಲುಮತ ಸಮಾಜ ಬಹಳ ಸೌಮ್ಯ ಸಮಾಜ, ಗ್ರಾಮದಲ್ಲಿ ಒಂದೇ ಮನೆ ಇದ್ದರೂ ಕೂಡ ಎಲ್ಲರಿಗೂ ಪ್ರಿಯವಾದಂಥ ಸಮಾಜ. ಯಾವತ್ತೂ ಕೂಡ ಈ ಹಾಲುಮತ ಸಮಾಜ ಕೈ ಚಾಚಿಲ್ಲ, ಕೊಡುಗೆ ದನಿಯಾಗಿ ಕೈ ದಾನ ಮಾಡಿದಂಥ ಸಮಾಜ ಇದು ಹಾಲುಮತ ಸಮಾಜ. ಟೀ ಶರ್ಟ್ದಲ್ಲಿ ನಾನು ನೋಡಿದೆ, ಭಕ್ತಿಯಿಂದ ಬಂದವರಿಗೆ ಭಂಡಾರಿ ಕೊಡ್ತೇವೆ ಅಂತ ಮಾತಾಡಿದ್ರು ಭಾಳ ಖುಷಿಯಾಯಿತು. ಇನ್ನೊಂದು ನನಗೆ ಹಿಡಿಸಲಿಲ್ಲ, ಅದು ಬೇಡ ನಮಗೆ, ಆ ಡೈಲಾಗ್ ಬೇಡ. ಹಾಗಾಗಿ ಈ ಒಂದು ಜೀವನದಲ್ಲಿ ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯ ಒಂದು ಇದಕ್ಕೆ ಒಂದು ವಿಶಿಷ್ಟವಾದಂಥ ಕೊಡುಗೆ ಇದೆ. ನಮ್ಮ ಕನಕದಾಸರನ್ನು ನೆನೆಸಬೇಕಾಗ್ತದೆ. ಇಡೀ ವಿಜಯನಗರದ ಸಾಮ್ರಾಜ್ಯದಲ್ಲಿ ದೇವರಿಗೆ ಒಂದು ದರ್ಶನ ಪಡೆದಂಥ ಒಬ್ಬ ಹಾಲುಮತ ಸಮಾಜದ ಶ್ರೇಷ್ಠ ನಡೆದಾಡುವ ದೇವರು ಕನಕದಾಸರು, ಅವರಿಗೆ ಸಾಕಷ್ಟು ಸಂಪತ್ತನ್ನು ಸಿಕ್ಕರೂ ಕೂಡ ಆ ಸಂಪತ್ತನ್ನು ಪ್ರಜೆಗಳಿಗಾಗಿ ದಾನ ಮಾಡಿದ್ರಿಂದಲೇ ಅವರಿಗೆ ಕನಕ ವಿಚಾರಧಾರೆಯಲ್ಲಿ
ತಮ್ಮದೇ ಅಂತ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ನಾವು ಇಲ್ಲಿದ್ದೇವೆ ಈ ಕ್ಷೇತ್ರ. ಬೀರ್ಲಿಂಗನ ಪರಮ ಭಕ್ತನಾಗಿರ್ತಕ್ಕಂಥ ಮಾಳಿಂಗರಾಯ ಜಟ್ಟಿಂಗರಾಯ, ಮಾಳಿಂಗರಾಯ ಪರಮ ಭಕ್ತಿ ಅಂತ ಭಕ್ತಿಯಪ್ಪ ಅಂದ್ರೆ, ಒಂದೊಂದು ಸಲ ಅವನನ್ನ ಪರೀಕ್ಷೆ ಮಾಡಿದಾಗ ಎಲ್ಲ ಪರೀಕ್ಷೆಯಲ್ಲಿ ಕೂಡ ಯಾವುದೇ ತೊಂದರೆ ಇಲ್ಲದೆ ಆ ಭಕ್ತಿಗೆ ಮೆಚ್ಚಿ ನಡೆದುಕೊಂಡಿರ್ತಕ್ಕಂಥ ಮಾಳಿಂಗರಾಯನ ಒಂದು ಇತಿಹಾಸ ಇದೆ. ಅವನಿಗೆ ಬೀರ್ಲಿಂಗರು ಹೇಳ್ತಾರೆ, ನೀನು ನಿಜವಾದ ಭಕ್ತನಾಗಿದ್ದೀನ, ನನಗೆ ಪೂಜೆಗೆ ಹುಲಿಯ ಹಾಲು ತೆಗೆದುಕೊಂಡು ಬಾ ಅಂತ. ಒಬ್ಬ ಸಣ್ಣ ವ್ಯಕ್ತಿಗೆ ಹುಲಿ ಹಾಲು ತೆಗೆದುಕೊಂಡು, ಸಾಮಾನ್ಯ ಅಂದ್ರೆ ಹುಲಿ ಹಾಲು ಅಂದ್ರೆ ಹುಡುಗಟ್ಟಿಗೆ ಹುಲಿ ಹಾಲು ತರ್ಲಕ್ಕ ಮಾಳಿಂಗರಾಯ ಒಪ್ಪಿಕೊಳ್ತಾನೆ. ಅದಕ್ಕೆ ಗುರುಗಳು ಯಾವಾಗ ಇದು ಆಶೆ ಮಾಡಿದ್ರೆ ನಾನು ತಂದು ಕೊಡ್ತೀನಿ ಅಂತಾನೆ. ಅಟ್ಟ ಹರಡಿನ ಅಡಿವೆಯಲ್ಲಿ ಸಿಗ್ತ ಹುಲಿಗಳನ್ನು ನೋಡಿ ಹೋಗನ್ ಗಾಪ್ ನೆಡ್ಕೊಂಬಾರದಂತ. ಅಡಿವಲ್ಲಿ ಒಬ್ಬನೇ ಹೋಗಿ ಹಾಲು ಬಂದು ಕೊಟ್ಟರು ಕೂಡ ಹಾಲು ತರಲ್ಲ, ಹುಲಿನೇ ಹೊತ್ಕೊಂಬರ್ತಾನೆ ಮುಂದೆ, ನಮ್ಮಂಗಿಲ್ಲ ನಾನು ತಂದಿನ ಅಂತ ಹೇಳಿದ್ರು. ಹುಲಿ ಹೊತ್ಕೊಂಬಂಡು ಭಕ್ತಿಗೆ ಮೆಚ್ಚುಗೆ ಪಡೆದಿರ್ತಕ್ಕಂಥ ಬೀರ್ಲಿಂಗನ ಭಕ್ತಿಗೆ ಮೆಚ್ಚುಗೆ. ಗೋದ್ರೇಜ್ ಇಂಟೀರಿಯೋ ಡಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ, ಕಾಲ್ ಅಸ್ ಆನ್ ಎನಿ ಕ್ವೈರಿ. ಇದೇ ವೇಳೆ ಕನಕಗುರು ಪೀಠದ ಪೂಜ್ಯ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳಿಗೆ ತುಲಾಭಾರ ಕಾರ್ಯಕ್ರಮ ಕೂಡ ನಡೆಯಿತು. ಶಿವಾಯ ನಮ ಓಂ. ಎಲ್ಲ ಭಕ್ತಾದಿಗಳು ಕೂಡ ಒಂದಬೇಕಾಗಿ ಅಂತಿದ್ದೇವೆ. ಶಿವಾಯ ನಮ ಓಂ. ಆ ಭಕ್ತಿನ ಜನ ಮನಕ್ಕೆ ಸಹಕರಿಸೋ ನೆಂಟನು, ಕರುನಾಡಿನ ಕೀರ್ತಿ ಗಂಡುದಲ್ಲಿ ಕಂಡೆದೆಯ ಗಂಡು ಹೆಬ್ಬುಲಿ. ಆಚರಣೆ ಮಾಡಲಿಲ್ಲ ಅಂತಂದ್ರೆ ನಾವು ಬೀರಪ್ಪನ ಹೆಸರು ಹೇಳೋದಕ್ಕೆ, ಮಾಳಿಂಗರಾಯನ ಹೆಸರು ಹೇಳೋದಕ್ಕೆ, ಹಾಲುಮತ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ನಾಲಿಗೆಗೆ ಶಕ್ತಿನೇ ಬರೋದಿಲ್ಲ ಅನ್ನೋದನ್ನ ನೀವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೋಬೇಕು. ಹಾಗಾಗಿ ಇಂಥ ಪವಿತ್ರ ಸಂಸ್ಕೃತಿಯನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ನಾವೆಲ್ಲ ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದೀವಿ, 4 ಮಂದಿ ಜೊತೆಗೆ ಜೀವನ ಮಾಡ್ತಾ ಇದ್ದೀವಿ. ಬರೀ ನಮ್ಮ ಮಕ್ಕಳು ಕುರಿ ಕಾಯದೆ ಮಾಡಂಗಾಗಬಾರ್ದು, ಹೊಲದ ದುಡಿಮೆನೆ ಮಾಡಂಗ ಆಗಬಾರ್ದು. ನಮ್ಮ ಮಕ್ಕಳು ಯಾವ ಕೆಲಸ ಬೇಕಿದ್ರೂ ಮಾಡುವಂಥ ಶಕ್ತಿ ನಮ್ಮ ಮಕ್ಕಳಿಗೆ ಬರಬೇಕು. ನನ್ನ ಮಗ ನನ್ನ ಮಗಳು ಅಂತಂದ್ಬಿಟ್ಟು ಪ್ರೀತಿಸಿ ಪ್ರೀತಿಸಿ ನಾನು ಸಹಾಯತನ ದುಡಿತೀನಿ, ನೀನು ಗುಲ್ಬರ್ಗಕ್ಕೆ ಹೋಗ್ಬೇಡ, ಬೆಂಗಳೂರಿಗೆ ಹೋಗ್ಬೇಡ ಅಂತ ಹಿಡ್ಕೊಂಡು ಕೂತ್ರೆ ನಿನ್ನ ಮಗ ನಾಳೆಗೆ 4 ಮಂದಿ ಕೈಯಾಗಿ ಗುಲಾಮನಾಗ್ತಾನೆ ಹೊರತು ಬದುಕು ಕಟ್ಕೊಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಸಣ್ಣ ಬೆಕ್ಕು ಮಕ್ಕಳಿಗೆ ಪಾಠ ಕಲಿಸುತ್ತೆ, ಬದುಕಿನ ಪಾಠ ಕಲಿಸುತ್ತೆ. ಪ್ರಾಣಿ ಪಕ್ಷಿಗಳನ್ನು ನೀವು ನೋಡ್ತೀರಿ, ತಾಯಿ ಪ್ರೀತಿ ಇದ್ರೂ ಗೂಡಿನಿಂದ ತಳ್ತಾ ಇರುತ್ತೆ. ನೀನು ಹೊರಗೋಗು ನೀನು ದುಡಿ, ನೀನು ಹೊರಗೋಗಿ ನೀನು ದುಡಿ. ಬೆಕ್ಕು ನೀವು ಸಾಕಿರೋ ನಿಮ್ಮ ಮನೆಗಿರೋ ಬೆಕ್ಕು ನೋಡ್ರಿ, ಮೊದಲು ಸಣ್ಣ ಮರಿಗಳಿದ್ದಾಗ ಸಾಯಿ ಹೊಡೆದು ತಂದು ಹಾಕುತ್ತೆ, ಸ್ವಲ್ಪ ದೊಡ್ಡವಾದ ಮೇಲೆ ಹರೆ ಜೀವ ಮಾಡಿ ಇಲಿಗಳನ್ನು ಹರೆ ಜೀವ ಮಾಡಿ ತಂದು ಹಾಕುತ್ತೆ. ಆಮೇಲೆ ಏನು ಮಾಡುತ್ತೆ, ತನ್ನ ಜೊತೆಗೆ ಬೇಟೆ ಕರ್ಕೊಂಡೋಗುತ್ತೆ. ಅದು ಏನು ಮಾಡುತ್ತೆ ನೀವು ಗಮನಿಸ್ಬೇಕು, ತಾನು ಬೇಟೆ ಹಾಡು ತಿನ್ನುತ್ತೆ, ತನ್ನ ಮಗು ಹತ್ರಕ್ಕೆ ಬಂದರೆ ಸೇರಿಸೋದಿಲ್ಲ, ನೀನು ಬೇಟೆ ಹಾಡು ತಿನ್ನು ಗುರ್ರು ಗುರ್ರನತ್. ನೀವೇನು ಮಾಡ್ತೀರಿ, ನಿಮ್ಮ ಮಕ್ಕಳಿಗೆ ಏನು ಕಲಿಸ್ತೀರಿ? ಏ ನೀನ್ಗೆ ಹಾಕ್ಬೇಕು, ಬೇಕಾದಂಗೆ 10 ಎಕರೆ ಭೂಮಿ ಐತಿ, 100 ಕುರಿ ಇದ್ದಾವೆ, ನೀನು ಆರಾಮ್ ಮನೆಗಿರಪ್ಪ, ನಾವು ದುಡಿಸ್ತಾಕ್ತೀವಿ, ಆರಾಮ್ ಮನೆಗಿರೋ ನೀವು ದುಡಿಸ್ತಾಕ್ತೀವಿ. ಈಗ ಮಾಡಿ ನಮ್ಮ ಮಕ್ಕಳನ್ನ ಸೋಮಾರಿಗಳನ್ನ ಮಾಡಾಕ್ತೀವಿ, ಕಸಬರಿಕೆ ಹಿಡಿಗೊಡಿಸೋದಿಲ್ಲ, ತಾಟ ತಾಂಬು ಏನು ತಟ್ಟೆ ತೊಳೆದುಗೊಡಿಸೋದಿಲ್ಲ, ಮತ್ತೊಂದು ಕೆಲಸ ಮಾಡಿಸ್ಕೊಡ್ಸೋದಿಲ್ಲ. ಹೆಣ್ಮಕ್ಳನ್ನಂತೂ ಕೇಳಲೇಬಾರ್ದು ಹೆಣ್ಮಕ್ಳು, ಏ ನೀನು ಕೊಟ್ಟು ಮನೆಗೆ ಹೋಗಾಕಿ, ನೀನು ಓದ್ ಕಲಿಯಂಗಿಲ್ಲ, ವಿದ್ಯೆ ಕಲಿಯಂಗಿಲ್ಲ. ಹಿಂಗೆ ಮಕ್ಕಳನ್ನ ನಾವು ಪ್ರೀತಿ ಮಾಡ್ತಾ ಇಲ್ಲ. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಶಾಸಕ ಮಾಲಿಕಯ್ಯ ಗುತ್ತೇದಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಲಂಪ್ರಭು ಪಾಟೀಲ್, ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.